ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯ ದೇವರ ಮಕ್ಕಳೇ, ಈ ಸಬ್ಬತ್ ದಿನದ ಆರಾಧನೆಯನ್ನು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿ ವಂದಿಸುತ್ತೇನೆ. ನಾವು ಯಾರಾದರೂ ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕ ತಂದೆಯ ದೇವರೇ, ನೀನು ನಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಆರಾಧನೆಯನ್ನು ನಿನ್ನ ಆತ್ಮನ ಅಭಿಷೇಕದ ಮೂಲಕ ಆತ್ಮನ ನಡೆಸುವಿಕೆಯನ್ನು ನಡೆಸು ಸ್ವಾಮಿ. ನಿನ್ನ ಗೂಢಾರ್ಥ ರಹಸ್ಯಗಳನ್ನು ತಿಳಿಯಪಡಿಸಿ ಪರಿಶುದ್ಧ ಆತ್ಮನ ದೇವರೇ, ನಮ್ಮ ಜೀವಿತಕ್ಕೆ ಬೇಕಾಗಿ ಬಂದ ಬಲವನ್ನು, ಆಧರಣೆಯನ್ನು, ಶಕ್ತಿಯನ್ನು, ಆರೋಗ್ಯವನ್ನು, ಸಮಾಧಾನವನ್ನು ನಿನ್ನ ಕೃಪೆಯಲ್ಲಿ ಈ ಆರಾಧನೆಯ ಮೂಲಕ ನಾವು ಹೊಂದಿಕೊಳ್ಳುವ ಹಾಗೆ ನೀನು ನಮ್ಮನ್ನು ನಡೆಸಿ. ಈ ಆರಾಧನೆ ನಿನ್ನ ನಾಮನ ಮಹಿಮೆಗೋಸ್ಕರ ಪವಿತ್ರ ಆತ್ಮನ ದೇವರೇ, ನಿನ್ನ ಕೃಪಾಸನಕ್ಕೆ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀನು ನಡೆಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿಬಿಡುತ್ತೇನೆ. ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಈ ಒಂದನೇ ವಚನದಿಂದ ಹತ್ತನೇ ವಚನದವರೆಗೂ ನಾವು
ಓದಿ ನೋಡಿದಾಗ ಇಲ್ಲಿ ಯೇಸು ಸ್ವಾಮಿ ತನ್ನ ಪ್ರೀತಿನ ತೋರಿಸೋದನ್ನ ನಾವು ಕಾಣ್ತೀವಿ. ಯೇಸು ಸ್ವಾಮಿ ಪ್ರತಿ ಸಾರಿನೂ ಪ್ರತಿ ಸಮಯದಲ್ಲೂ ತನ್ನ ಪ್ರೀತಿ ತೋರಿಸೋದೇ ಆತನ ಸ್ವಭಾವ. ಆತನ ಸ್ವಭಾವ ಯಾವಾಗಲೂ ಪ್ರೀತಿ ಮಾಡುವಂಥದ್ದೆ, ಯಾವಾಗಲೂ ತಪ್ಪು ಹುಡುಕುವಂಥದ್ದಲ್ಲ. ಆತನ ಸ್ವಭಾವ ಯಾವಾಗಲೂ ಕ್ಷಮಿಸುವಂತ ಸ್ವಭಾವ. ಈ ಒಂದರಿಂದ ಹತ್ತನೇ ವಚನಗಳವರೆಗೂ ನಾವು ಓದಿ ನೋಡಿದಾಗ ಯೇಸು ಸ್ವಾಮಿ ಇಲ್ಲಿ ಒಂದು ಘಟನೆ ನಡೆದಿದೆ. ಯೇಸು ಸ್ವಾಮಿಯ ಜೀವನದಲ್ಲಿ ನಡೆದಿರುವಂತಹ ಇದೊಂದು ಘಟನೆ. ಜಕ್ಕಾಯ, ಈ ಜಕ್ಕಾಯನ ಬಗ್ಗೆ ಅನೇಕ ಸಾರಿ ಅನೇಕ ದೇವರ ಸೇವಕರ ಮುಖಾಂತರ ಅನೇಕ ಸಾರಿ ನಾವು ಅಧ್ಯಾಯ ಮಾಡಿರ್ತೀವಿ, ಅನೇಕ ಸಾರಿ ಉಪದೇಶ ಕೇಳಿರ್ತೀವಿ, ಪ್ರಸಂಗ ನಮ್ಮ ಕಿವಿಗೆ ಬಿದ್ದಿರುತ್ತೆ. ಅನೇಕ ಸಾರಿ ಈ ಜಕ್ಕಾಯನ ಬಗ್ಗೆ ಸಂಡೇ ಸ್ಕೂಲಲ್ಲಿ ಕೂಡ ಹೇಳಿರ್ತಾರೆ. ಜಕ್ಕಾಯನೆಂಬ ಒಬ್ಬ ಕುಳ್ಳ ಮನುಷ್ಯನು, ಜಕ್ಕಾಯ ಕುಳ್ಳು ಕಿರ್ತನಂತೆ. ಯೇಸು ಸ್ವಾಮಿ ಬರ್ತಾ ಇರ್ಬೇಕಾರೆ ಏನ್ ಮಾಡ್ತಾರೆ ಗೊತ್ತಾ, ಇವನು ಸುಂಕ ವಸೂಲಿ ಮಾಡುವಂತವನು. ದೇವರ ವಾಕ್ಯದಲ್ಲಿ ಕ್ಲೀನ್ ಆಗಿ ಬರೆಯಲ್ಪಟ್ಟಿದೆ. ಇವನು ಕುಳ್ಳು ಕಿರ್ತಾನೆ, ಯೇಸು ಸ್ವಾಮಿ ಬರ್ತಾ ಇರ್ತಾರೆ. ಯೇಸು ಸ್ವಾಮಿ ಬರ್ತಾ ಇರ್ಬೇಕಾರೆ ಯಾವಾಗಲೂ ಯೇಸು ಸ್ವಾಮಿ ಇರುವಂತ ಜಾಗದಲ್ಲಿ ಸುತ್ತ ಜನ ಇರ್ತಾರೆ. ಯೇಸು ಸ್ವಾಮಿ ಎಲ್ಲೋದ್ರೂ ಯೇಸು ಸ್ವಾಮಿ ಸುತ್ತಲೂ ಹಿಂದೆ ಜನ ಹೋಗ್ತಾನೆ ಇರ್ತಾರೆ. ಯಾಕೆಂದ್ರೆ ಯೇಸು ಸ್ವಾಮಿ ಅನೇಕ ವಿಧ ವಿಧವಾದಂತಹ ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ, ಎಲ್ಲ ವಿಧವಾದಂತಹ ದೆಬ್ಬಗಳನ್ನ, ರೋಗಗಳನ್ನ, ಎಲ್ಲ ವಿಧವಾದಂತಹ ಸಮಸ್ಯೆಗಳನ್ನ ತೆಗೆದುಹಾಕುವಷ್ಟು ಶಕ್ತಿಯುಳ್ಳಂತ ದೇವರಾಗಿದ್ದ. ಯೇಸು ಸ್ವಾಮಿ ಒಬ್ಬ ಸಾಧಾರಣವಾದಂತಹ ಮನುಷ್ಯನಾಗಿ ಈ ಲೋಕದಲ್ಲಿ ಇಳಿದು ಬಂದಿದ್ರು, ದೇವಾತ್ಮನ ಶಕ್ತಿಯಿಂದ ಸರ್ವ ಸಂಪೂರ್ಣವಾಗಿ ದೇವರ ಅವತಾರವನ್ನು ಧರಿಸಿಕೊಂಡವನಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿದೆ ಅಂತ. ತಂದೆ, ಕುಮಾರ, ಪರಿಶುದ್ಧಾತ್ಮ, ಮೂವರು ಒಂದೇ. ಆದಿಯಲ್ಲಿ ಇದ್ದಂತ ದೇವರು, ಆದಿ ಸಾಗರಗಳ ಮೇಲೆ ಚಲಿಸುತ್ತಿರುವಂತಹ ಪರಿಶುದ್ಧಾತ್ಮನಾದಂತ ದೇವರು, ವಾಕ್ಯವೆಂಬಾಗಿರುವಂತ ದೇವರು, ಮೂವರು ಒಂದೇ. ತಂದೆ, ಕುಮಾರ, ಪರಿಶುದ್ಧಾತ್ಮನಾದಂತ ದೇವರು ಯೇಸು ಕ್ರಿಸ್ತನು, ಯೆಹೋವಾ ದೇವರು, ಪರಿಶುದ್ಧಾತ್ಮನಾಗಿರುವಂತಹ ದೇವರು, ಸಮಾಧಾನದ ಪ್ರಭು, ಅನೇಕ ಹೆಸರುಗಳಲ್ಲಿ ಆತನನ್ನ ನಾವು ಕರೀತೀವಿ. ಈ ಹೆಸರಿನಿಂದ ಯೇಸು ಸ್ವಾಮಿ ಬರ್ತಾ ಇರ್ತಾರೆ. ತನ್ನ ಸರ್ವ ಸಂಪೂರ್ಣತೆಯನ್ನು ಹೊಂದಿಕೊಂಡು ಯೇಸು ಸ್ವಾಮಿ ಬರ್ತಾ ಇರ್ಬೇಕಾರೆ ಯೇಸು ಸ್ವಾಮಿ ಸುತ್ತಲೂ ಜನ ಬರ್ತಾ ಇರ್ತಾರೆ. ಇವನಿಗೆ ಯೇಸು ಸ್ವಾಮಿ ಕಾಣಲ್ಲ. ಆವಾಗ ಏನ್ ಮಾಡ್ತಾನಂದ್ರೆ ಆಲದ ಮರ ಆಗ್ತಾನಂತೆ, ಮೇಲೆ ಆಗ್ತಾನೆ. ಯಾವಾಗ ಇವನು ಮೇಲೆ ಆಗ್ತಾನೋ ಕೆಳಗಡೆ ಇರುವಂತ ಎಲ್ಲರೂ ಕಾಣಿಸ್ತಾರೆ. ಪ್ರಿಯ ದೇವರ ಮಗುವೆ, ಯಾವಾಗ ನೀನು ಸ್ಪಿರಿಚುವಲ್ ಆಗಿ ಮೇಲೆ ಹೋಗ್ತೀಯೋ, ಆತ್ಮೀಕವಾಗಿ
ಮಿಸ್ ಆದ್ರೆ ಬಿದ್ದು ಬೆನ್ಮರ್ಗ್ ಬಂದೇವು, ಸೊಟ್ಟ ಮರದ ಬಂದೆ ಅಲ್ವಾ. ಮರ ಅಂತಾನೆ ನಾವು ಮೇಲಕ್ಕೆ ಬರಬೇಕು ಅಂದ್ರೆ ಆತ್ಮೀಕವಾದ ವಿಷಯದಲ್ಲಿ ಯೇಸು ಸ್ವಾಮಿನ ನೋಡಬೇಕು ಅಂತ ಆಸೆ ನಿನಗಿದ್ರೆ ನೀನು ಮೇಲಕ್ಕೆ ಹತ್ತಿದ್ದೀಯ. ದೇವರನ್ನ ಆತ್ಮದಿಂದ ಹುಡುಕುವವರಿಗೆ ದೇವರು ಸಿಗ್ತಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಈ ವಾಕ್ಯ, ನಮಗೆ ಗೊತ್ತು. ಅನೇಕ ಸಾರಿ ನಾವು ಕೇಳಿದ್ದೀವಿ, ನಾವು ಹುಡುಕಲ್ಲ ಅಷ್ಟೇ. ಯಾಕೆ ಹುಡುಕಲ್ಲ ಗೊತ್ತಾ? ನಾವು ನಮ್ಮ ಬಲನ, ನಮ್ಮ ಆಸ್ತಿನ, ನಮ್ಮ ಆರೋಗ್ಯನ ದೇವರ ವಾಕ್ಯದಲ್ಲಿ ಹೇಳುತ್ತೆ, ಸ್ವಬಲವೇ ದೇವರು. ಅವರ ಗತಿಯನ್ನು ಏನೆಂದು ಹೇಳಲಿ? ಎಷ್ಟೋ ಜನರು ಸ್ವಬಲವೇ ದೇವರು ಅಂತ ಅಂದ್ಕೊಂಡು ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ನಾನು ಸಂಪಾದನೆ ಮಾಡ್ತೀನಿ, ನಾನು ದುಡಿತೀನಿ, ನನಗೆ ಶಕ್ತಿ ಇದೆ, ನನ್ನ ಆಸ್ತಿ, ನಾನು ಸಂಪಾದನೆ ಮಾಡಿರೋದು. ದೇವರ ಆಲಯಕ್ಕೆ ಬರೋ ಕೂಡ ಟೈಮ್ ಇರಲ್ಲ ಗೊತ್ತಾ? ಅಯ್ಯೋ ಪ್ರಾರ್ಥನೆ ಮಾಡ್ಬೇಕಪ್ಪ, ನನ್ನನ್ನು ಕಾಪಾಡುವಂತ ದೇವರು ಒಬ್ಬ ನಿಧಾನಪ್ಪ. ಕಷ್ಟ ಬಂದಾಗ ಮಾತ್ರ ಕಣ್ಣೀರು, ಕಷ್ಟ ಬಂದಾಗ ಮಾತ್ರ ಕಣ್ಣೀರು ಪಡಬಡಬಡಬಡಬಡ ಅಂತ ದುಃಖ ಬಂದ್ಬಿಡುತ್ತೆ. ದೇವರ ಹತ್ರಕ್ಕೆ ಓಡ್ ಬರ್ತೀರಾ? ನೀನಿವಾಗ ಸಂತೋಷವಾಗಿದ್ದೀಯಾ, ಸುಖವಾಗಿದ್ದೀಯಾ? ಯಾಕೆ ದೇವರನ್ನ ಹುಡುಕಲ್ಲ ನೀನು? ಜಕ್ಕಾಯನ ಜೀವನದಲ್ಲಿ ಏನಾದರೂ ಸಮಸ್ಯೆ ಇತ್ತಾ? ಫೈನಾನ್ಸಿಯಲ್ ಸಮೃದ್ಧಿಯಾಗಿದ್ದ ಆಯುಷ್ಮಾನ್ ಬಂದನು ಅಂತ ಬರ್ತಾ ಇದೆ. ಏನಾದರೂ ಸಮಸ್ಯೆ ಇತ್ತಾ? ಕಾಯಿಲೆಯಲ್ಲಿದ್ದ, ಕಷ್ಟದಲ್ಲಿದ್ದ, ರೋಗದಲ್ಲಿದ್ದ, ಇಲ್ಲ ಸಾಲಗಳಲ್ಲಿ ತುಂಬಿಕೊಂಡಿದ್ದ, ಯಾವ ಸಮಸ್ಯೆಯನ್ನು ಜಕ್ಕಾಯಿಗೆ ಇರಲಿಲ್ಲ. ಇರುವಂತದ್ದು ಒಂದೇ ಸಮಸ್ಯೆ, ಅದೇನಂದ್ರೆ ಮೋಸ ಮಾಡ್ತಾ ಇದ್ದ ಜನರಿಗೆ, ಅನ್ಯಾಯವಾಗಿ ದುಡ್ಕೊಂಡ್ತಾ ಇದ್ದ, ಒಬ್ಬ ಪಾಪಿಯಾಗಿ ಜೀವನ ಮಾಡ್ತಾ ಇದ್ದ. ಐಶ್ವರ್ಯವಂತನು ಒಬ್ಬ ಪಾಪಿಯಾಗಿ ಜೀವನ ಮಾಡ್ತಾ ಇದ್ದ ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೋಡಿ ಏಳನೇ ವಚನ, ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳಿದುಕೊಳ್ಳುವುದಕ್ಕೆ ಹೋಗಿದ್ದಾನೆ. ಐಶ್ವರ್ಯವಂತನ ಮನೆಗೆ ಹೋಗಿಲ್ಲ, ಬಡವನ ಮನೆಗೆ ಹೋಗಿಲ್ಲ. ಹೈ ಕ್ಲಾಸ್, ಲೋ ಕ್ಲಾಸ್, ಮಿಡ್ಲ್ ಕ್ಲಾಸ್ ಅಂತ ದೇವರಿಗೆ ಇಲ್ಲ. ಅದು ನಾವು ಮಾಡ್ಕೊಂಡಿರೋದು. ನಾನು ಹೈ ಸ್ಟ್ಯಾಂಡರ್ಡ್, ನಾನು ಲೋ, ನಿನ್ ಮಿಡ್ಲು ಅಂತ ನಾವು ಮಾಡ್ಕೊಂಡಿರೋದು. ದೇವರಿಗೆ ಆ ತರ ಏನಿಲ್ಲ. ದೇವರು ನೋಡಿದಾಗ ದೇವರ ದೃಷ್ಟಿಯಲ್ಲಿ ಯಾರು ನನ್ನ ಹುಡುಕ್ತಾರೆ, ಯಾರು ನನ್ನ ನೋಡುತ್ತಾರೆ, ನೋಡುವಂತ ಆಸೆ ಯಾರು ಬೇಕು ಅಂತ ದೇವರು ಹುಡುಕ್ತಾ ಇದ್ದಾನೆ. ನಿನ್ನಲ್ಲಿ ದೇವರನ್ನ ನೋಡುವಂತ ಆಸೆ ಇದೆಯಾ? ಇದ್ರೆ ನೀನು ದೇವರ ಸನ್ನಿಧಿಗೆ ಕುತ್ಕೊಂತೀಯ. ದೇವರನ್ನ ಹುಡುಕೋದಕ್ಕೋಸ್ಕರ, ದೇವರನ್ನ ಕಂಡುಕೊಳ್ಳೋದಕ್ಕೋಸ್ಕರ, ದೇವರ ಆತ್ಮನ ಬಲ ಹೊಂದ್ಕೊಳ್ಳೋದಕ್ಕೋಸ್ಕರ, ದೇವರಿಂದ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕೋಸ್ಕರ, ದೇವರನ್ನೇ ಹೊಂದ್ಕೊಳ್ಳೋದಕ್ಕೋಸ್ಕರ ಪ್ರಯಾಸ ಪಡ್ತೀಯ. ಆ ಆಸೆ ನಿನಗಿದ್ರೆ ಮಾತ್ರನೇ. ನಿನ್ನಲ್ಲಿ ಆಸೆ ಇಲ್ಲ ಅಂದ್ರೆ ನಿನ್ನ ಏನು ಮಾಡಕ್ಕಾಗಲ್ಲ. ದೇವರನ್ನ ಹುಡುಕಿ ದೇವರನ್ನ ಕಂಡುಕೊಳ್ಬೇಕು ಅಂತ ನಿನ್ನಲ್ಲಿ ಆಸೆ ಇಲ್ಲ ಅಂದ್ರೆ ನೀನು ಏನು ಮಾಡಕ್ಕಾಗಲ್ಲ. ಸುಮ್ಮನೆ ಸಾಧಾರಣವಾದಂತ ಮನುಷ್ಯನ ತರ ಇರ್ತೀಯ. ದೇವರು ಆ ತರ ಇರೋದಕ್ಕೆ ನಿನ್ನನ್ನ ಉಂಟು ಮಾಡಿಲ್ಲ. ಆ ತರ ಇರುವಂತ ಜೀವನ ಪ್ರತಿಯೊಬ್ಬರನ್ನು ಮಾಡ್ತಾರೆ. ನಾನು ನಿನ್ನ ಹೆಸರು ಹಿಡಿದು ಕರೆದಿದ್ದೀನಿ. ನಿನ್ನ ಹೆಸರು ನನ್ನ ಜೀವ ಗ್ರಂಥದಲ್ಲಿ ಬರ್ಕೊಂಡಿದ್ದೀನಿ. ಬುಕ್ಕಲ್ಲಿ ನಿನ್ನ ಹೆಸರನ್ನ ಬರ್ಕೊಂಡಿದ್ದೀನಿ. ನಿನ್ನ ಹೆಸರು ಏನು ಅಂತ ಪಕ್ಕದವರು ಗೊತ್ತಿದ್ದೇ ಇರ್ಬೋದು, ಪಕ್ಕದ ಮನೆಯವರು ಗೊತ್ತಿದ್ದೇ ಇರ್ಬೋದು. ನಿನ್ನ ಹೆಸರು ಏನು ಅಂತ ದೇವರಿಗೆ ಗೊತ್ತು. ಪ್ರಿಯ ದೇವರ ಮಗುವೆ, ದೇವರ
ಮನಸ್ಸಲ್ಲಿ ಇರುತ್ತೋ, ಹೃದಯದಲ್ಲಿ ಇರುತ್ತೋ, ಆ ಆಸೆ ಮೇಲಕ್ಕೆ ಎಬ್ಸುತ್ತೆ. ಅಯ್ಯೋ ನಾನು ದೇವರನ್ನು ಬೆಳಿಬೇಕಪ್ಪ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಸುಮಾರು ಮನೆಗಳಲ್ಲಿ ನೋಡಿದೀನಿ, ತಂದೆ ತಾಯಿ ಚರ್ಚೆಗೆ ಬರಲ್ಲ, ಮಕ್ಕಳನ್ನ ಮಾತ್ರ ಚರ್ಚೆಗೆ ಕಳಿಸ್ತಾರೆ. ನಾನೊಬ್ಬ ಚರ್ಚ್ ನಾನೊಬ್ಬ ಒಂದು ಚರ್ಚಲ್ಲಿದ್ದೆ, ಆ ಚರ್ಚ್ ಮೆಂಬರ್ ಒಂದು ಕೆಲವೊಂದು ಫ್ಯಾಮಿಲಿ ಚರ್ಚಿಗೆ ಬರೋರು. ಯಾವಾಗ ಬರೋರು ಗೊತ್ತಾ, ಕ್ರಿಸ್ಮಸ್ಗೆ ಮಾತ್ರನೇ ಬರೋರು. ಈ ಕ್ರಿಸ್ಮಸ್ಗೆ ಬಂದ್ರೆ ನೆಕ್ಸ್ಟ್ ಬರೋದು ನೆಕ್ಸ್ಟ್ ಕ್ರಿಸ್ಮಸ್ಗೆ. ಒಂದು ವರ್ಷಕ್ಕೆ ಒಂದೇ ಸತಿ ಚರ್ಚ್ಗೆ. ಹೆಂಗಿರುತ್ತೆ ಜೀವನ? ಕ್ರೈಸ್ತರೇ ಬೇರೆಯವರಲ್ಲ, ಯೇಸು ಸ್ವಾಮಿ ಮಕ್ಕಳೇ. ನೀನು ಚರ್ಚಿಗೆ ಬಂದಿದ್ದಂಗೆ, ಪ್ರಾರ್ಥನೆ ಮಾಡ್ತಿದ್ದಂಗೆ, ಬೈಬಲ್ ನಾವು ಕೇಳ್ಬೋದು, ನೀವು ಕೇಳ್ಬೋದು. ಚರ್ಚಿಗೆ ಬಂದ್ರೆ ನಾ ದೇವರ ಆಶೀರ್ವಾದ ಮಾಡೋದು, ಎಸ್ 100%. ಇಲ್ಲ ಅಂದ್ರೆ ನಿನ್ನ ದುಡ್ದಿರೋದೆಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳ್ರಿ, ಒಬ್ಬ ದೇವರ ಮನುಷ್ಯನಾಗಿ ನೀನು ದುಡ್ದಿರೋದೆಲ್ಲ ವ್ಯರ್ಥ ಆಗ್ಬಿಡುತ್ತೆ, ನಿನ್ನ ಪ್ರಯಾಸ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ದೇವರ ವಾಕ್ಯನ ಉಲ್ಲಂಘಿಸಿದ್ರೆ ದೇವರು ಅವ್ರನ್ನ ಹಿಡಿಯಲ್ಲ. ನಿನ್ನ ದುಡ್ಡಿರ್ಬೋದು, ಆಸ್ತಿ ಇರ್ಬೋದು, ಒಳ್ಳೆ ಮನೆ ಇರ್ಬೋದು, ಒಳ್ಳೆ ಸ್ಥಾನ ಇರ್ಬೋದು, ದೇವರನ್ನ ಕಳ್ಕೊಂತೀಯ. ದೇವರನ್ನ ಕಳ್ಕೊಂಡ್ರೆ ಇವೆಲ್ಲ ಇಂದು ನಿಮಗೆ ವೇಸ್ಟೆ. ಅಪೋಸ್ತಲನಾದ ಪೌಲ ಬರೀತಾನೆ, ನನಗೆ ಲಾಭವಾದಂತಹವರನ್ನು ಕ್ರಿಸ್ತರ ನಿಮಿತ್ತ ನಷ್ಟವೆಂದೆನಿಸಿ ಕ್ರಿಸ್ತರನ್ನು ಸಂಪಾದಿಸಿಕೊಳ್ಳುವುದೇ ಶ್ರೇಷ್ಠವೆಂದೆನಿಸಿದ್ದೇನೆ, ಎಲ್ಲವನ್ನು ಕಸವೆಂದೆನಿಸಿದ್ದೇನೆ ಅಂತಾನೆ. ಏನು ಪುಸ್ತಕ ಬರ್ತಿದ್ದಾರೆ? ಯಾಕೆ ಹೇಳಲ್ಲ, ನಮ್ಮ ಜೀವನ ಕಟ್ಟೋದಕ್ಕೋಸ್ಕರ. ನೀನು ಯಾವಕ್ಕೋಸ್ಕರ ಪ್ರಯಾಸ ಪಡ್ತಾ ಇದೀಯ? ದೇವರನ್ನ ಹುಡುಕು ಪ್ರಿಯ ದೇವರ ಮಗುವೆ, ದೇವರನ್ನ ನೋಡೋದಕ್ಕೋಸ್ಕರ ನಿನ್ನ ಹೃದಯ ಆಸೆಯಿಂದ ಇರಬೇಕು. ಏನ ಪಡ್ಕೊಳ್ಳೋದಕ್ಕೋಸ್ಕರ ನೀನು ದೇವರ ರಾಜ್ಯಕ್ಕೋಸ್ಕರ ಪ್ರಯಾಸ ಮಾಡು, ಎಲ್ಲ ನಿನ್ನ ಕಾಲ ಹತ್ರ ಬರುತ್ತೆ, ನಿನ್ನ ಹುಡುಕೊಂಡು ಬರುತ್ತೆ, ನಿನ್ನ ಆಶೀರ್ವಾದ, ನಿನ್ನ ಮಕ್ಕಳ ಭವಿಷ್ಯ ದೇವರು ಮಾಡ್ತಾ, ದೇವರು ನಿರೂಪಿಸ್ತಾನೆ, ದೇವರು ಕಟ್ತಾನೆ, ದೇವರಿಗೆ ಆರೋಗ್ಯನ ಕೊಡ್ತಾನೆ. ಆರೋಗ್ಯಕ್ಕೋಸ್ಕರ ಚೆನ್ನಾಗಿರುವಂತಹ ಫುಡ್ ತಿಂದ್ರೆ ಆರೋಗ್ಯ ಬರಲ್ಲ. ನಾನು ಹೇಳ್ತಾ ಇರೋದು ಸತ್ಯ. ಖಂಡಿತ ನಾನು ಹೇಳ್ತಾ ಇರುವಂಥದ್ದು ಸತ್ಯ. ನಂಬಿ ನಂಬ್ರಿ, ದೇವರನ್ನ ಹುಡುಕು. ಪಾಪಿಯಾಗಿರುವಂತ ಜಕ್ಕಾಯ ಸಮೃದ್ಧಿಯಾಗಿರ್ತಾನೆ. ಆ ಜಕ್ಕಾಯ ದೇವರನ್ನ ನೋಡಬೇಕು ಅಂತ ಆಸೆ ಅವನ ಹೃದಯದಲ್ಲಿರುತ್ತದೆ. ನಿನಗುಟ್ಟಬೇಕಲ್ವಾ? ಕರೆಕ್ಟ್ ಅಲ್ಲ, ದೇವರು ನಿನಗೆ ಕೊಡ್ತಾ ಇದ್ದಾರಲ್ವ ಈ ಆಸೆ ನಿನ್ನಲ್ಲಿಲ್ವಾ? ನೀನು ದೇವರ ಮಗು, ಯೇಸು ಸ್ವಾಮಿ ಮಗಳು, ಯೇಸು ಸ್ವಾಮಿ ಮಗ, ನಿನಗೆ ಬೇಡವಾ? ಕರೆಕ್ಟ್ ತಾನೆ ನಾನು ಹೇಳ್ತಾ ಇರೋದು, ನ್ಯಾಯವಾಗಿದೆಯಲ್ವಾ? ನೋಡಿ, ಈ ಪಾಪಿಯಾಗಿರುವಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪಾಪಿಯಾಗಿರುವಂತ ಜಕ್ಕಾಯಿಗೆ ಯೇಸು ಸ್ವಾಮಿನ ನೋಡ್ಬೇಕು ಅಂತ ಆಸೆ ಉಂಟು. ನಿನಗಿಲ್ವಾ? ಚರ್ಚಿಗೆ ಬರೋಣಪ್ಪ, ಪ್ರಾರ್ಥನೆ ಮಾಡೋಣಪ್ಪ, ಬೈಬಲ್ ಓದೋಣಪ್ಪ, ಉಪವಾಸ ಇರೋಣಪ್ಪ, ದೇವರನ್ನ ನೋಡೋಣಪ್ಪ. ಆಸೆ ನಿನಗಿದೆ ತಾನೆ, ಇರ್ಬೇಕಲ್ಲ ನಿನಗಿರ್ಬೇಕು ತಾನೆ. ದೇವರು ಬಯಸುವಂತ ಹೃದಯ ಅದೇ ಬೈಬಲ್. ನೀನು ಹೆಂಗ್ ಬೇಕಾದ್ರೂ ನಿನಗೆ ಇಷ್ಟ ಬಂದಂಗೆ ಜೀವನ ಮಾಡಪ್ಪ, ನಿನಗೆ ಯಾವಾಗ ಕಷ್ಟ ಬರುತ್ತೋ ನನಗೆ ಪ್ರಾರ್ಥನೆ ಮಾಡು, ನಾನು ನಿನ್ನ ಬಿಡಿಸ್ತೀನಿ ಅಂತ ಹೇಳಲಿಲ್ಲ. ಕರೆಕ್ಟಾ? ನಿನಗೆ ಇಷ್ಟ ಬಂದಂಗೆ ನೀವು ಜೀವನ ಮಾಡ್ರಿ. ನಿಮ್ಗೆ ಯಾವಾಗ ಕಾಯಿಲೆ ಬರುತ್ತೋ, ಯಾವಾಗ ಕಷ್ಟ ಬರುತ್ತೋ, ಯಾವಾಗ ವೇದನೆ ಬರುತ್ತೋ, ಆವಾಗ ನನ್ನ ಹತ್ರ ಬನ್ರಿ, ನಾನು ನಿಮ್ಮನ್ನ ಬಿಡಿಸ್ತೀನಿ. ಬಿಡಿಸಾದ್ರೆ ನೀವು ಮತ್ತೆ ಹೋಗಿ ಹಂಗೆ ಜೀವನ ಮಾಡ್ರಿ ಅಂತ ಹೇಳಿಲ್ಲ. ನಿಮಗೆ ಇಷ್ಟ ಆಗಿರುವಂತ ಜೀವನ
ಏನನ್ನ ಮಾಡೋದಕ್ಕೆ ದೇವರು ನಿಮ್ಮನ್ನ ಆರಿಸ್ಕೊಂಡಿಲ್ಲ. ದೇವರಿಗೆ ಇಷ್ಟ ಆಗಿರುವಂತ ಜೀವನ ಮಾಡೋದಕ್ಕೋಸ್ಕರ ದೇವರು ನಿಮ್ಮನ್ನ ಆರಿಸ್ಕೊಂಡಿದ್ದಾನೆ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಕೇಳ್ತಾ ಇರುವಂತ ನಿಮ್ಮ ಪ್ರತಿ ಒಬ್ಬೊಬ್ಬರು ದೇವರನ್ನ ಹುಡುಕೋದರ ಆಗಿರ್ಬೇಕು. ಇಂಡಿವಿಜುವಲ್ ಸಂಪರ್ಕ ಇಟ್ಕೊಳ್ರಿ, ವೈಯಕ್ತಿಕವಾದಂತ ಸಂಪರ್ಕ, ದೇವರ ಹತ್ರ ಒಂದು ರಿಲೇಶನ್ಶಿಪ್ ಇಟ್ಕೊಳ್ರಿ. ನಾನು ದೇವರ ಹತ್ರ ಮಾತಾಡ್ತೀನಿ, ದೇವರು ನನ್ನ ಹತ್ರ ಮಾತಾಡ್ತಾರೆ. ದೇವರನ್ನ ನೋಡ್ಬೇಕು ಅಂತ ಆಸೆ, ಹೃದಯ ಹಂಬಲ ಬೆಳೆಸ್ಕೊಳ್ರಿ. ದೇವರು ನೋಡಿ ಮೆಚ್ಚುತ್ತಾನೆ. ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲದರ ಬಗ್ಗೆ ತಲೆ ಕೆಡಿಸ್ಕೊತೀರ. ದೇವರ ವಿಷಯಕ್ಕೆ ಬಂದ್ರೆ ಟೈಮ್ ಇಲ್ಲ, ಬಿಸಿ, ರಜಾ ಕೊಡಲ್ಲ. ಭಾನುವಾರ ಕೆಲಸನೇ, ವಾರ ಎಲ್ಲ ಕೂತು ಕೆಲಸ ಮಾಡಿರ್ತೀವಿ, ಬರಕ್ಕಾಗಲ್ಲ. ನೀನು ಏನೇ ಮಾಡು, ಎಲ್ಲೇ ಇರು, ದೇವರನ್ನ ಬಿಟ್ರೆ ದೇವರು ನಿನ್ನ ಬಿಟ್ಬಿಡ್ತಾನೆ. ನೀನು ದೇವರನ್ನ ಬಿಟ್ರೆ ದೇವರು ನಿನ್ನ ಬಿಡ್ತಾನೆ. ದೇವರನ್ನ ನೀನು ಬಿಟ್ಟಿಲ್ಲ ಅಂದ್ರೆ ದೇವರು ನಿನ್ನ ಯಾವತ್ತೂ ಬಿಡಲ್ಲ. ನಾನು ದೇವರನ್ನ ಬಿಟ್ಟಿಲ್ಲ ಅಂದ್ರೆ ಚರ್ಚೆಗೆ ಬರಲ್ಲ, ನಾನು ದೇವರನ್ನ ಬಿಟ್ಟಿಲ್ಲ ಅಂದ್ರೆ ಪ್ರಾರ್ಥನೆ ಮಾಡಲ್ಲ, ನಾನು ದೇವರನ್ನ ಬಿಟ್ಟಿಲ್ಲ ಬೈಬಲ್ ಓದಲ್ಲ, ನಾನು ದೇವರನ್ನ ಬಿಟ್ಟಿಲ್ಲ ಕಾಣಿಕೆ ಕೊಡಲ್ಲ. ದೇವರನ್ನ ಹಿಡ್ಕೊಂಡೇ ಇದ್ದೀನಿ ಆದ್ರೆ ಇವ್ಯಾವ ಮಾಡಲ್ಲ ನಾನು. ನೀನು ಹಿಡ್ಕೊಂಡಿದ್ದೀಯ ಅಂತ ನಿನ್ನ ಬಾಯಿ ಹೇಳ್ಬೋದು, ನಿನ್ನ ಕ್ರಿಯೆಗಳು, ನಿನ್ನ ಕೆಲಸಗಳು ಹೇಳ್ತಾ ಇದ್ದಾವೆ. ಏನಂತ ಗೊತ್ತಾ, ನೀನು ದೇವರನ್ನ ಬಿಟ್ಟುಬಿಟ್ಟು ಎಲ್ಲೋ ಇದೀಯ. ಜಕ್ಕಾಯ ಏನ್ ಮಾಡ್ತಾನೆ ಗೊತ್ತಾ, ಯೇಸು ಸ್ವಾಮಿನ ನೋಡೋದಕ್ಕೋಸ್ಕರ ಹೃದಯದಲ್ಲಿ ಆಸೆ ಪಡ್ತಾನೆ, ಆಸೆ ಪಟ್ಟು ಕಷ್ಟಪಟ್ಟು ಹತ್ತಾನೆ ಆಲಕ್ಮರ, ಕಷ್ಟಪಟ್ಟು ಹತ್ಬಿಟ್ಟು ಮೇಲೆ ನಿಂತ್ಕೊಂತಾನೆ. ಯಾವಾಗ ಮೇಲೆ ಕೂಗ್ತಾನೋ ಆವಾಗ ಯೇಸು ಸ್ವಾಮಿ ಕಾಣಿಸ್ತಾನೆ ಅವನಿಗೆ. ಪ್ರಿಯ ದೇವರ ಮಕ್ಕಳೇ, ಯಾವಾಗ ಇವನು ಮೇಲೆ ಕೂಗ್ತಾನೋ ಆವಾಗ ಯೇಸು ಸ್ವಾಮಿ ಇವನು ಕಣ್ಣು ಕಾಣಿಸ್ತಾನೆ. ಯೇಸು ಸ್ವಾಮಿ ಇವನು ಇವನು ಕ್ಲೀನಾಗಿ ಕಾಣಿಸ್ತಾನೆ. ಕಣ್ಣು ಬಿಟ್ಟಿದ ತಕ್ಷಣ ಜಕ್ಕಾಯ ಕ್ಲೀನಾಗಿ ಕಾಣಿಸ್ತಾನೆ. ಆವಾಗ ಜಕ್ಕಾಯಿನ ನೋಡಿ ಅವನು ಮಾತಾಡ್ತಾನೆ, ಜಕ್ಕಾಯನೇ ಇಳಿದು ಬಾ, ಜಕ್ಕಾಯನೇ ಇಳಿದು ಬಾ, ನಾನು ನಿನ್ನ ಮನೆಗೆ ಬರ್ತೀನಿ, ನನ್ನನ್ನು ನೋಡ್ಬೇಕು ಅಂತ ನಿನ್ಗೆ ಆಸೆ ಇತ್ತಲ್ವಾ, ಈ ಆಸೆ ನನ್ನನ್ನು ನಿನ್ನ ಮನೆಗೆ ಕರ್ಕೊಂಡು ಬಂದಿದೆ. ಹಲ್ಲೆಲೂಯಾ, ದೇವರ ನಾಮದ ಹೆಸರಿಗೆ ಮಹಿಮೆ ಉಂಟಾಗಲಿ. ದೇವರನ್ನ ಹುಡುಕ್ಬೇಕು ಅಂತ ಆಸೆ ನಿನ್ನಲ್ಲಿ ಇದ್ರೆ, ದೇವರನ್ನ ಕಂಡುಕೊಳ್ಬೇಕು, ದೇವರನ್ನ ನೋಡ್ಬೇಕು ಅಂತ ಆಸೆ ನಿನ್ನಲ್ಲಿದ್ರೆ, ದೇವರು ನಿನ್ನ ನೋಡಿ ನಿನ್ನ ಮನೆಗೆ ಬರ್ತಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ದಿನ ನಿನ್ನ ಮನೆಗೆ, ಈ ಮನೆಗೆ ರಕ್ಷಣೆ ಆಯಿತು. ಯೇಸು ಸ್ವಾಮಿನ ಯಾವಾಗ ಅವನು ದಾಹದಿಂದ ಹುಡುಕ್ತಾನೋ ಯೇಸು ಸ್ವಾಮಿ ಅವನ ಮನೆಗೆ ಹೋಗ್ತಾನೆ. ಜಕ್ಕಾಯ ಹೇಳ್ತಾನೆ ಯೇಸು ಸ್ವಾಮಿಗೆ, ಸ್ವಾಮಿ ನಾನು ಯಾರತ್ರ ಅದನ್ನು ಅನ್ಯಾಯವಾಗಿ ಪಡ್ಕೊಂಡಿದ್ರೆ 4ರಷ್ಟು ತಿರುಗಿ ವಾಪಸ್ ಕೊಟ್ಬಿಡ್ತೀನಿ. ಯೇಸು ಸ್ವಾಮಿ ಹೇಳಲ್ಲ ನೀನು ಕೊಡು ಅಂತ, ಅನ್ಯಾಯವಾಗಿ ನೀನು ಪಡ್ಕೊಂಡಿದ್ಯಾ, ಈ ಥರ ಮಾಡಿದ್ಯಾ, ಆ ಥರ ಮಾಡಿದ್ಯಾ, ಈ ಥರ ಪಾಪಿ, ಈ ಥರ ಮೋಸ್ಕರ, ಈ ಥರ ವ್ಯಭಿಚಾರ ಮಾಡಿದ್ಯಾ, ಇವ್ಯಾವೂ ಹೇಳಲ್ಲ. ಯಾವಾಗ ಅವರ ಮನೆ ಹುಡುಕ್ಬೇಕು, ದೇವರನ್ನ ನೋಡ್ಬೇಕು ಅಂತ ಆಸೆ ಮನಸ್ಸಲ್ಲಿ ಇಟ್ಟದ್ದೋ, ಪ್ರಿಯ ದೇವರ ಮಕ್ಕಳೇ, ಆಟೋಮೆಟಿಕ್ ಆಗಿ ಜೀವನದಲ್ಲಿ ರಿಪೆಂಡೆನ್ಸ್ ಅನ್ನೋದು ಹುಟ್ಟುತ್ತೆ, ಪಶ್ಚಾತ್ತಾಪ ಅನ್ನೋದು ಬರುತ್ತೆ. ದೇವರ ಕೃಪಾಸ ಮುಂದೆ ತನ್ನ ತಪ್ಪನ್ನೆಲ್ಲ ಒಪ್ಪುತ್ತಾನೆ, ಅವನು ಮಾಡಿರುವಂತ ಎಲ್ಲ ಅಪರಾಧನ ಒಪ್ಪುತ್ತಾನೆ,
ಈ ವಾಕ್ಯವು ನಿನ್ನನ್ನು ಹುಡುಕಿಕೊಂಡು ನಿನ್ನ ಸಂಗಡ ಮಾತನಾಡುತ್ತಾ ಇದೆ. ನೀನು ಧೈರ್ಯವಾಗಿ ಈ ವಾಕ್ಯವನ್ನು ಸ್ವೀಕಾರ ಮಾಡು, ನಿನ್ನ ಪ್ರೀತಿ ಮಾಡು. ದೇವರ ಕೃಪೆ, ದೇವರ ಆಶೀರ್ವಾದ ನಿನ್ನ ಸಂಗಡ ಯುಗದ ಸಮಾಪ್ತಿಯವರೆಗೂ ಇರುತ್ತೆ. ದೇವರು ನಿನ್ನ ಇದ್ದಾಗೆ ಇವತ್ತು ಇದ್ದಾನೆ, ಜಕ್ಕಾಯಿನ ಪ್ರೀತಿ ಮಾಡಿದಂಗೆ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನೀನು ಪಾಪಿಯಾಗಿದ್ದು ನಿನ್ನ ಹುಡುಕೊಂಡು ಬಂದಿದ್ದಾರೆ. ದೇವರನ್ನ ಹುಡುಕುವಂತ ಹೃದಯ ನಿಂದಾಗಿದೆಯಾ? ದೇವರು ನಿನ್ನ ಆಶೀರ್ವಾದ ಮಾಡ್ತಾನೆ. ದೇವರನ್ನ ನೋಡುವಂತ ಕಣ್ಣು ನಿಂದಾಗಿದೆಯಾ? ಹುಡುಕೊಂಡು ನಿನ್ನ ಮನೆಗೆ ಬರ್ತಾನೆ ದೇವರು. ಬ್ಲೆಸ್, ನಿನ್ನ ಫ್ಯಾಮಿಲಿ ಬ್ಲೆಸ್ ಆಗುತ್ತೆ, ಬ್ಲೆಸ್ಡ್ ಫ್ಯಾಮಿಲಿ ಆಗುತ್ತೆ. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸಬೇಕು ಅಂತ ಧೈರ್ಯವಾಗಿ ಹೇಳ್ತೀರಾ? ಯೇಸು ಸ್ವಾಮಿ ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ವಾಸ ಮಾಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ದೇವರ ನಾಮದ ಮಹಿಮೆಗೋಸ್ಕರ ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೇವೆ. ಪರಿಶುದ್ಧಾತ್ಮ, ದೇವರ ಅಭಿಷೇಕ, ದೇವರ ಆತ್ಮ ನಡೆಸುವಿಕೆ, ದೇವರ ಆತ್ಮನ ಪ್ರಸನ್ನತೆ ಜಕ್ಕಾಯಿನ ಜೀವನದಲ್ಲಿ ದೇವರ ದಯೆ, ದೇವರ ಕನಿಕರ ದೊರಕಿದ ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ದೇವರ ಕೃಪೆ ಅನುಗ್ರಹಿಸಿ ನಿಜವಾದಂತ ದೇವರ ಮಕ್ಕಳಾಗಿ ಜೀವನ ಮಾಡೋಣ. ದೇವರ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಎಲ್ಲವನ್ನು ಬಲ್ಲಾತನು, ಎಲ್ಲರ ಹೃದಯವನ್ನು ತಿಳಿದಾತನು, ಎಲ್ಲರ ಜೀವಿತಗಳನ್ನು, ಎಲ್ಲರ ಪರಿಸ್ಥಿತಿಗಳನ್ನು ನಿನಗೆ ಗೊತ್ತಿದ್ದು. ಸ್ವಾಮಿ, ನಿನ್ನ ಕೃಪೆಯಲ್ಲಿ ನಮ್ಮನ್ನು ಆಶೀರ್ವಾದ. ನಿನ್ನನ್ನು ನೋಡುವಂತ ಹೃದಯ, ನಿನ್ನನ್ನು ನೋಡುವಂತ ಕಣ್ಣುಗಳ ನಮಗೆ ನಿನ್ನ ದಯಪಾಲಿಸಿ ನಿನ್ನ ಕೃಪೆಯಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಿ ಬಲಪಡಿಸಿ ನಡೆಸಿ. ಎಲ್ಲ ವಿಷಯದಲ್ಲೂ, ಎಲ್ಲ ಕ್ಷೇತ್ರದಲ್ಲೂ ನಮ್ಮನ್ನು ನಿನ್ನ ಕೃಪಾಸನಕ್ಕೆ ಒಪ್ಪಿಸಿಕೊಡುತ್ತಾ ಯೇಸುವಿನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಬೇಡುತ್ತೇನೆ. ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಪ್ರಿಯ ದೇವರ ಮಕ್ಕಳೇ, ಶೀಘ್ರವಾಗಿ ಆಲಯ ತೆರೆಯಲ್ಪಡುತ್ತದೆ. ನಾವೆಲ್ಲರೂ ಸೇರಿ ಆಲಯದಲ್ಲಿ ದೇವರನ್ನು ಆರಾಧನೆ ಮಾಡುವಂತಹ ಅವಕಾಶವನ್ನು ದೇವರು ನಮಗೆ ಒದಗಿಸಿಕೊಡ್ತಾನೆ. ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಕೊರೋನಾ ಎಂಬ ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಸಂಪೂರ್ಣವಾಗಿ ಎಲ್ಲ ವಿಧವಾದಂತಹ ರೋಗಗಳನ್ನ ದೇವರು ಸಂಪೂರ್ಣವಾಗಿ ತೆಗೆದು ಹಾಕುತ್ತಾರ. ನಮ್ಮ ವೈಯಕ್ತಿಕವಾದಂತಹ ಪ್ರಾರ್ಥನೆಯಲ್ಲಿ ಇಟ್ಕೊಳ್ಳೋಣ. ಎಲ್ಲ ಸಭೆಗಳಿಗೋಸ್ಕರ, ಸಭೆಯಲ್ಲಿರುವಂತಹ ಎಲ್ಲ ದೇವರ ಸೇವಕರಿಗೋಸ್ಕರ, ದೇವರ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರ ಉಪಕಾರಗಳನ್ನು ನೆನೆಸಿ ದೇವರಿಗೆ ಶ್ರೇಷ್ಠವಾದಂತಹ ಕಾಣಿಕೆಗಳನ್ನು ಕೊಡುವುದಕ್ಕೆ ಸಿದ್ಧರಾಗಿರುವಂತಹ ಪ್ರತಿಯೊಬ್ಬರು ಮುಂದೆ ಕಾಣಿಸುತ್ತಿರುವಂತಹ ಅಕೌಂಟ್ ನಂಬರ್ಗೆ ನಿಮ್ಮ ಶ್ರೇಷ್ಠವಾದಂತಹ ಕಾಣಿಕೆಗಳನ್ನ ಕೊಡ್ರಿ. ನೀವು ಕೊಡುವಂತಹ ಕಾಣಿಕೆ ನಿಮ್ಮ ಆಶೀರ್ವಾದಕ್ಕೋಸ್ಕರ, ನೀವು ಕೊಡುವಂತಹ ಕಾಣಿಕೆ ದೇವರ ರಾಜ್ಯದ ಮಹಿಮೆಗೋಸ್ಕರ, ನೀವು ಕೊಡುವಂತಹ ಕಾಣಿಕೆ ನಿಮ್ಮ ಅಭಿವೃದ್ಧಿಗೋಸ್ಕರ. ಈ ದಿನ ಸಂಪತ್ತಿನ ದೇವರ ನಾಮದ ಮಹಿಮೆಗೋಸ್ಕರ ನಮ್ಮ ನಮ್ಮ ಕೈಗಳಲ್ಲಿ ನಮ್ಮ ನಮ್ಮ ಕಾಣಿಕೆಗಳನ್ನು ಇಟ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದಂತೆ ಸರ್ವಶಕ್ತನಾಗಿರುವಂತಹ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತುತಿಯನ್ನು ಸಲ್ಲಿಸುತ್ತೇವೆ. ನೀನು ಪರಿಶುದ್ಧನು, ಅದು ಅತಿ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂತಹ ಪರಿಶುದ್ಧರಾದಂತಹ ಪರಲೋಕ ತಂದೆಯ ದೇವರು ನೀನು ಸ್ವಾಮಿ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟದರಲ್ಲಿ ಶ್ರೇಷ್ಠವಾದದನ್ನು ಸ್ವಾಮಿ ನಿನ್ನ ಕೃಪಾಸನದ ಕಾಣಿಕೆಯಾಗಿ ತಂದಿದ್ದೇವೆ. ಈ ಕಾಣಿಕೆಯನ್ನು ನಿನ್ನ ಆಶೀರ್ವಾದ ಮಾಡು. ನಿನ್ನ ರಾಜ್ಯದ ಮಹಿಮೆಗೋಸ್ಕರ ಇದನ್ನು ಉಪಯೋಗಿಸಿಕೋ. ದೇಶವನ್ನು ಹಾಳು ಮಾಡದಂತೆ ದೇಶ ರಕ್ಷಣೆಗೋಸ್ಕರ ಪೋಣಿಯ ಒಳಿಕೆಯಲ್ಲಿ ನಿನ್ನ ಸೇವಕರನ್ನು, ನಿನ್ನ ಮಕ್ಕಳನ್ನು ನೀನು ನಿಲ್ಲಿಸು ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳು. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗೆ ನಿನ್ನ ಉತ್ತರವನ್ನು ಕೊಡು. ದೇಶವನ್ನು ಸಮಾಧಾನದಿಂದ ನಡೆಸು. ಸಭೆಯನ್ನು, ಸಭೆಯಲ್ಲಿರುವ ಎಲ್ಲ ಸದಸ್ಯರನ್ನು ನಿನ್ನ ಪ್ರಸನ್ನತೆಯಲ್ಲಿ ಕಾಪಾಡು. ನಿನ್ನ ಕೃಪಾ ಕಟಾಕ್ಷವು ಪ್ರತಿಯೊಬ್ಬರ ಮೇಲೆ ಇರಲಿ. ಆರೋಗ್ಯದಾಯಕನಾಗಿ ಎಲ್ಲರ ಜೀವಿತದಲ್ಲಿ, ಎಲ್ಲರ ಶರೀರದಲ್ಲಿ, ಎಲ್ಲರ ಕುಟುಂಬಗಳಲ್ಲಿ ವಾಸ ಮಾಡು. ಸಭೆಯನ್ನು ನಿನ್ನ ನಾಮದ ಮಹಿಮೆಗೋಸ್ಕರ ಆತ್ಮಿಕ ವಿಷಯದಲ್ಲಿ ಬಲಪಡಿಸು, ಬೆಳೆಸಿದ್ದೇವಾ. ನಿನ್ನ ಘನವಾದ ಕಾರ್ಯಗಳನ್ನು ಆತ್ಮ ಮೂಲಕ ಮಾಡು ಸ್ವಾಮಿ. ನಿನ್ನ ಆತ್ಮ ಅಭಿಷೇಕವನ್ನು ಪ್ರತಿಯೊಬ್ಬರ ಮೇಲೆ ಇಳಿದು ಬರುವ ಹಾಗೆ ನಿನ್ನ ಕೃಪೆ ಮಾಡು. ನಿನ್ನ ಕನಿಕರ ವಾತ್ಸಲ್ಯ, ಪ್ರೀತಿ, ದಯೆ ಪ್ರತಿಯೊಂದು ಸ್ವಾಮಿ ನಮ್ಮ ಮೇಲೆ ಇಳಿದು ಬರಬೇಕು. ನೀನೇ ನಮ್ಮನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನದಿಂದ ಪ್ರಾರ್ಥಿಸಬೇಡುತ್ತೇನೆ. ನನ್ನ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್.
ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ತಿಳಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಪರಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಯುದ್ಧದಲ್ಲಿ ಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ನಿನ್ನ ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ ಶಾಂತಿ ಸಮಾಧಾನ ಈಗಲೂ ಯಾವಾಗಲೂ ನಿತ್ಯ ನಿರಂತರವೂ ನಮ್ಮೆಲ್ಲರ ಸಂಗಡ ನೆಲೆಯಿರಲಿ. ಆಮೆನ್.